ಆತ್ಮೀಯ ಬಸವ ಟಿವಿ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಕೃತಿ ಚಿಕಿತ್ಸೆ ಅಂದ್ರೆ ಏನು ಅದರಲ್ಲಿ ಉಪವಾಸ ಚಿಕಿತ್ಸೆ ಬಗ್ಗೆ ವಿಶೇಷವಾಗಿ ನೋಡಿದ್ದೆವು ಉಪವಾಸ ಚಿಕಿತ್ಸೆ ಅಂದ್ರೆ ಆಕಾಶ ಚಿಕಿತ್ಸೆ ಆಕಾಶ ಚಿಕಿತ್ಸೆ ಆದಮೇಲೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಅದು ಪ್ರಥಮವಾಗಿ ನಾವು ಮಾಡತಕ್ಕಂತ ಚಿಕಿತ್ಸೆ ಎಲ್ಲ ಜೀವಿಗಳು ಅದನ್ನ ಅನುಸರಿಸತಕ್ಕಂತ ಇದ್ದಾರೆ ಆಕಾಶವನ್ನು ಬಳಸ್ತಾ ಇದ್ದಾರೆ ಅದಾದ ಮೇಲೆ ಎರಡನೇ ಪ್ರಮುಖವಾದ ಚಿಕಿತ್ಸೆ ಯಾವುದು ಅಂದ್ರೆ ನೀರಿನ ಚಿಕಿತ್ಸೆ ಅಥವಾ ಜಲ ಚಿಕಿತ್ಸೆ ಅಂತಾನೂ ಹೇಳ್ತಾರೆ ಹೈಡ್ರೋಥೆರಪಿನು ಅಂತ ಹೇಳ್ತಾ ಇದ್ದಾರೆ ಈ ಹೈಡ್ರೋಥೆರಪಿ ಅಥವಾ ಜಲ ಚಿಕಿತ್ಸೆ ಹೇಗೆ ಬಂತು ಅಂತ ನಾವು ಗಮನಿಸಿದಾಗ ಇದು ಗ್ರೀಕ್ ನಲ್ಲಿ ನೀರಿಗೆ ಹೂಡರ್ ಅಂತ ಒಂದು ಶಬ್ದ ಇದೆ H U D E R ಹೂಡರ್ ಹೂಡರ್ ಅಂದ್ರೆ ಗ್ರೀಕ್ ಅಲ್ಲಿ ನೀರು ಅಂತ ಹೇಳ್ತಾರೆ ಅಲ್ಲಿ ನೀರಿನಿಂದ ಚಿಕಿತ್ಸೆ ಶುರು ಮಾಡಿದರು ಅವರು ಹೂಡರ್ ಥೆರಪಿ ಅಥವಾ ವಾಟರ್ ಥೆರಪಿ ಅಂತ ಪ್ರಾರಂಭ ಆಯಿತು ಯಾವ ರೀತಿ ನಾವು ಈ ಹೂಡರ್ ಥೆರಪಿ ಹೋಗಿ ಅದರ ಹೆಸರು ತದನಂತರದಲ್ಲಿ ಬದಲಾವಣೆ ಆಯಿತು ಹೇಗೆ ಬದಲಾವಣೆ ಆಯಿತು ಅಂದ್ರೆ ಸಾಮಾನ್ಯವಾಗಿ ಹುಬ್ಬಳ್ಳಿಗೆ ಹೂವಿನ ಬಳ್ಳಿ ಅಂತ ಇದ್ರಂತ ಮುಂಚೆ ಅದು ಹೂವಿನ ಬಳ್ಳಿ ಹೋಗಿ ಹುಬ್ಬಳ್ಳಿ ಅಂತ ಆಯಿತು ಹೇಗೆ ಇವತ್ತಿನ ಬೆಂಗಳೂರು ನಾವು ಏನು ಕರೀತಾ ಇದ್ದೇವೆ ಅದಕ್ಕೆ ಮುಂಚೆ ಕೆಂಪೇಗೌಡರ ಕಾಲದಲ್ಲಿ ಬೆಂದ ಕಾಳೂರು ಅಂತ ಹೇಳ್ತಾರೆ ಬೆಂದ ಕಾಳೂರು ಹೋಗಿ ಬೆಂಗಳೂರು ಆಯಿತು ಹಾಗೆ ಹೂಡರ್ ಥೆರಪಿ ಹೋಗಿ ಹೈಡ್ರೋಥೆರಪಿ ಆಗಿದೆ ಇವತ್ತು ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆನಲ್ಲಿ ಹೈಡ್ರೋಥೆರಪಿ ಸೆಕ್ಷನ್ ದೊಡ್ಡದಾಗಿ ಬೃಹತ್ತಾಗಿ ಇದೆ ಯಾಕೆಂದ್ರೆ ನೀರು ಅಷ್ಟು ರೋಗವನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯೋಜನಕಾರಿಯಾಗಿದ್ದು ಪ್ರಕೃತಿ ಚಿಕಿತ್ಸೆನಲ್ಲಿ ಎರಡನೇ ಸ್ಥಾನವನ್ನು ಪಡೆಕೊಂಡಿರತಕ್ಕಂತದ್ದು ನೀರು ಸಾಮಾನ್ಯವಾಗಿ ನೀವು ಪೂಜಾರಿಗಳಲ್ಲಿ ಮತ್ತೆ ಎಲ್ಲೇ ಹೋದರೆ ಗುಡಿ ಗುಂಡಾರಗಳಲ್ಲಿ ಏನು ಮಾಡ್ತಾರೆ ಶರೀರೇ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಳೆವರೆ ಜಾನ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಆ ಪರಮಾತ್ಮನೇ ವೈದ್ಯ ಇಲ್ಲಿ ಈ ಶರೀರ ಈ ಜರ್ಜರಿ ಭೂತೆ ಅಂದ್ರೆ ವ್ಯಾಧಿಗ್ರಸ್ತ ಆದಾಗ ರೋಗದಿಂದ ಬಳಲಿದಾಗ ಸಾಮಾನ್ಯವಾಗಿ ಈ ತೋಯಂ ಅಂದ್ರೆ ತೊಟ್ಟು ನೀರು ನಮಗೆ ಔಷಧಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಅನ್ನೋದನ್ನ ಆ ಮಂತ್ರದಿಂದ ನಾವು ಹೇಳಬಹುದು ಇನ್ನೊಂದು ಹೇಳ್ತಾರೆ ಅಪೋವಾ ಭೇಷಜಂ ಅಂತ ಋಗ್ವೇದದ ಒಂದು ಮಂತ್ರ ಅಪೋವಾ ಭೇಷಜಂ ಅಂದ್ರೆ ನೀರು ಔಷಧಿ ವಾಟರ್ ಈಸ್ ಮೆಡಿಸಿನ್ ಅಂತ ಹೇಳ್ತಾ ಇದ್ದಾರೆ ಹೇಗೆ ನೀರು ಔಷಧಿ ಅಂತ ತಾವು ಕೇಳಬಹುದು ಅದು ಸಹಜ ಪ್ರಶ್ನೆ ನೀರು ಹೇಗೆ ಔಷಧಿ ಅನ್ನೋದಕ್ಕೆ ನೋಡಿ ನಾವೇನೋ ಮಹಡಿ ಮೇಲೆ ಒಂದು ಮೊಳೆ ಹೊಡಿಬೇಕಾಗಿದೆ ಗೋಡೆಗೆ ಅಂತ ಇಟ್ಕೊಳ್ಳಿ ಸುತ್ತಿಗೆ ತಗೊಂಡು ಮೊಳೆ ಹೊಡಿತಾ ಇದ್ದೀವಿ ಮೊಳೆ ಹೊಡೆಯುವ ಸಂದರ್ಭದಲ್ಲಿ ಮೊಳೆ ತಲೆಗೆ ಬೇಟು ಬೀಳದೆ ಆ ಸುತ್ತಿಗೆ ಸಾಮಾನ್ಯವಾಗಿ ಉಗುರ ಮೇಲೆ ಬಿದ್ದಿರುತ್ತೆ ಎಷ್ಟೋ ಸಲ ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಒದ್ದೆ ಬಟ್ಟೆ ಹಾಕ್ಬೇಕಂತೀವಿ ಆ ನೀರು ಇರೋದಿಲ್ಲ ಆ ನೀರು ಇಲ್ಲದೆ ಇರೋ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂದರೆ ಬಾಯಲ್ಲಿ ಬಟ್ಟೆ ಹಾಕೋತೀವಿ ಅದು ಶರೀರದ ಭಾಷೆ ದೊಡ್ಡವರಾದರೂ ಅಷ್ಟೇ ಸಣ್ಣವರಾದರೂ ಅಷ್ಟೇ ಮಕ್ಕಳೇನೋ ಬಾಯಿ ಬಟ್ಟೆ ಚೀಪ್ತಾರೆ ಅದು ನಿಜ ಆದರೆ ಶರೀರ ಭಾಷೆ ಏನಂದರೆ ಎಲ್ಲಿ ನೋವು ಬಂತು ಬಾಯಿಗೆ ಹಾಕೋತೀವಿ ಬಾಯಲ್ಲಿ ಹಾಕ್ಕೊಂಡ ತಕ್ಷಣ ಒಂದೆರಡು ನಿಮಿಷ ಇಟ್ಕೊಂಡಿರ್ತೀವಿ ಅಷ್ಟೇ ತದನಂತರದಲ್ಲಿ ಏನಾಗುತ್ತೆ ಅಂದರೆ ಬ್ಲಡ್ ಕ್ಲಾಟಿಂಗ್ ಆಗಿರುತ್ತೆ ನೋವು ಇರೋದು ಕಡಿಮೆ ಆಗಿರುತ್ತೆ ನೋವನ್ನು ನಾವು ಕಡಿಮೆ ಆಯಿತು ನಾವು ವೈದ್ಯರ ಹತ್ತಿರ ಹೋಗಿರೋದಿಲ್ಲ ಬ್ಲಡ್ ಕ್ಲಾಟಿಂಗ್ ಆಗಿದ್ದು ಒಂದು ವಾರನೋ ಎರಡು ವಾರನೋ ಅಥವಾ ಒಂದು ತಿಂಗಳವರೆಗೂ ಅದು ಮೇಲೆ ಬಂದು ತಾನೇ ವಾಸಿಯಾಗಿರುತ್ತೆ ಇಲ್ಲಿ ಏನು ಔಷಧಿಗೆ ಕೆಲಸ ಮಾಡಿತು ಅಂತ ನಾವು ಗಮನಿಸಿದಾಗ ನಮ್ಮ ಬಾಯಲ್ಲಿನ ಜೊಲ್ಲು ಬಾಯಲ್ಲಿನ ಜೊಲ್ಲಿನಲ್ಲಿ 95% ನೀರೇ ಇದೆ ಕೇವಲ 5% ನಮ್ಮ ದ್ರವಗಳು ಶರೀರದ ದ್ರವಗಳು ಬಾಡಿ ಫ್ಲೂಯಿಡ್ ಇದ್ದರೆ ಮಿಕ್ಕಿದ್ದು 95% ನೀರಿನ ಅಂಶ ಇದೆ ಆ ನೀರು ಹಾಗಾಗಿ ನಮಗೆ ಇಲ್ಲಿ ಔಷಧಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಇನ್ನು ಕನಕದಾಸರು ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ ಕುಲ ಕುಲವೆಂದು ಪಡೆದಾಡದಿರಿ ನಿಮ್ಮ ಕುಲವನೇನಾದರೂ ಬಲ್ಲಿರ ಬಲ್ಲಿರ ಜಲವೇ ಸಕಲ ಕುಲಕ್ಕೆ ತಾಯಿಯಲ್ಲವೇ ಅಂತ ಯಾಕೆ ಕುಲ ಆ ಕುಲ ಈ ಕುಲ ಆ ಜಾತಿ ಈ ಜಾತಿ ಅಂತ ಹೊಡೆದಾಡ್ತಾ ಇದ್ದೇವೆ ನೋಡಿ ಇವತ್ತು ನಾವು ಈ ಕುಲ ಅಂತ ಯಾಕೆ ಹೊಡೆದಾಡ್ತೀರಪ್ಪ ಜಲವೇ ಸಕಲ ಕುಲಕ್ಕೆ ತಾಯಿಯಲ್ಲವೇ ನೀರೇ ಎಲ್ಲ ಕುಲಕ್ಕೆ ಆಧಾರ ನೀರಿಲ್ಲದೆ ಹೋದ್ರೆ ಪ್ರಪಂಚದಲ್ಲಿ ಯಾವ ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಬದುಕೋದೆಲ್ಲಿ ಪ್ರಶ್ನೆ ಬಂತು ಸ್ವಾಮಿ ಅಲ್ವಾ ಸೊ ನೀವು ಡಾರ್ವಿನ್ನ ವಿಕಾಸವಾದವನ್ನು ತೆಗೆದುಕೊಂಡ್ರೆ ವೈಜ್ಞಾನಿಕವಾಗಿ ನಾವು ನೋಡಿದಾಗ ಮೊದಲು ಜೀವಿ ಸೃಷ್ಟಿಯಾದದ್ದು
ಅಮೀಬಾ ಸೃಷ್ಟಿಯಾಗಿದ್ದು ನೀರಿನಲ್ಲಿ ನೀರಿನಲ್ಲಿ ಇರುವ ಜೀವಿಗಳು ಹುಟ್ಟಿಕೊಂಡು ತದನಂತರದಲ್ಲಿ ನೀರಿನಿಂದ ಭೂಮಿಗೆ ಬರಲಿಕ್ಕೆ ಶುರುವಾಯಿತು ನೀರು ಮತ್ತು ಭೂಮಿಯಲ್ಲಿ ಇರುವ ಜೀವಿಗಳು ಹುಟ್ಟಿಕೊಂಡು ಆಮೇಲೆ ಭೂಮಿಯಲ್ಲಿ ಇರುವ ಜೀವಿಗಳು ಹುಟ್ಟಿಕೊಂಡು ಅಂತ ನಾವು ವಿಕಾಸವಾದದಲ್ಲಿ ಇದನ್ನ ಓದ್ತಾ ಇದೀವಿ ಹಾಗಾಗಿ ನೀರು ಎಲ್ಲ ಜೀವಿಗಳಿಗೆ ಆಧಾರ ಜಲವೇ ಸಕಲ ಕುಲಕ್ಕೆ ತಾಯಿ ಅಂತ ಹೇಳ್ತಾ ಇದ್ದಾರೆ ನೀರಿಗೆ ಇನ್ನೊಂದು ಹೇಳ್ತಾರೆ ಪಾಪನಾಶಿನಿ ಅಂತ ಹೇಳ್ತಾರೆ ಕೇರಳದಲ್ಲಿ ಹೋದ್ರೆ ಒಂದು ಪಾಪನಾಶಿನಿ ಇದೆ ಹಿಮಾಲಯಕ್ಕೆ ಹೋದ್ರೆ ಪಾಪನಾಶಿನಿ ಸಾಮಾನ್ಯವಾಗಿ ರಾಮಾಯಣದಲ್ಲಿ ಸಗರ ಚಕ್ರವರ್ತಿ 60,000 ಮಕ್ಕಳಿದ್ದು ಅಂತ ಅದೇನ್ ಕಥೆನೋ ಗೊತ್ತಿಲ್ಲ ಬೇರೆ ವಿಷಯ ಆದರೆ ಅಲ್ಲಿ ಹೇಳಿದ್ದು ಆ ಮಕ್ಕಳು ಸತ್ತಾಗ ಅವರಿಗೆ ಮೋಕ್ಷ ಕೊಡೋದಕ್ಕೆ ಭಗೀರಥ ಸ್ವರ್ಗದಿಂದ ಗಂಗೆಯನ್ನ ತಂದ ಅಂತ ಅನ್ನೋದೊಂದು ಕಥೆ ಅದು ಎಷ್ಟು ಮಟ್ಟಿಗೆ ಸತ್ಯನೋ ಸುಳ್ಳೋ ಅದು ಬೇರೆ ವಿಷಯ ಸ್ವರ್ಗ ಅಂದ್ರೆ ಏನು ಗಂಗೆ ಅಂದ್ರೆ ಏನು ಆಕಾಶದಲ್ಲಿರುವ ಮೋಡ ಕೆಳಗೆ ಬರ್ತದೆ ಅಷ್ಟೇ ನೀರು ಹರಿದು ಅದು ಹಿಮಾಲಯದ ಬೆಟ್ಟಲದಿಂದ ಬರ್ತಾ ಇದೆ ಆ ಗಂಗಾ ನದಿ ಪವಿತ್ರ ನದಿ ಅಂತ ನಮ್ಮಲ್ಲಿ ಭಾವನೆ ಇದೆ ಸೋ ಹಾಗಾಗಿ ಆ ಪಾಪವನ್ನು ನಾಶ ಮಾಡತಕ್ಕಂತ ಶಕ್ತಿಯನ್ನ ಪಡೆಕೊಂಡಂತ ನೀರಿಗೆ ನಮ್ಮ ಚಿಕ್ಕ ಪುಟ್ಟ ರೋಗನ ಹೋಗಲಿಡಿಸಕ ಆಗೋದಿಲ್ವಾ ಗ್ಯಾರಂಟಿ ಆಗುತ್ತೆ ಅದನ್ನ ಪ್ರಕೃತಿ ಶಿಕ್ಷರು ಇವತ್ತು ಸಾಬೀತು ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಅದನ್ನ ನಾವು ನೋಡ್ತಾ ಇದ್ದೀವಿ ಇನ್ನೊಂದು ನಮ್ಮಲ್ಲಿ ಹಿಂದೆ ಋಷಿ ಮುನಿಗಳು ಹೇಳ್ತಾರೆ ನೀವೆಲ್ಲಾದರೂ ಪ್ರವಚನ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಪ್ರವಚನಕಾರ ಹೇಳಿದ ಕೇಳಿರ್ತೀರಿ ಏನಂತಂದ್ರೆ ಯಥಾ ಬ್ರಹ್ಮಾಂಡೇ ತಥಾ ಪಿಂಡಾಂಡೇ ಅಂತ ಶಬ್ದವನ್ನ ಸಾಮಾನ್ಯವಾಗಿ ಕೇಳ್ತೀವಿ ಏನು ಯಥಾ ಬ್ರಹ್ಮಾಂಡೇ ಅಂದ್ರೆ ಬ್ರಹ್ಮಾಂಡ ಹೇಗಿದೆಯೋ ಅದೇ ರೀತಿ ನಮ್ಮ ಪಿಂಡಾಂಡನೂ ಇದೆ ಅಂತಕಂತದನ್ನ ನಾವೆಲ್ಲ ಗಮನಿಸಿದ್ದೇವೆ ಅಂದ್ರೆ ಏನಂದ್ರೆ ಬ್ರಹ್ಮಾಂಡದಲ್ಲಿ ನೀರಿನ ಪ್ರಮಾಣ ಎಷ್ಟು ಇದೆ ಅನ್ನೋದನ್ನ ನಾವು ಗಮನಿಸೋಣ ಸಾಮಾನ್ಯವಾಗಿ ಬ್ರಹ್ಮಾಂಡದಲ್ಲಿ ಎಷ್ಟು ಇದೆ ಅಂತ ಯಾರನ್ನಾದರೂ ಕೇಳಿದ್ರೆ ಸರ್ ಬ್ರಹ್ಮಾಂಡದಲ್ಲಿ ಆ ಮುಕ್ಕಾಲು ಭಾಗ ನೀರಿದೆ ಕಾಲು ಭಾಗ ಭೂಮಿ ಇದೆ ಅಂತ ಅನ್ನೋದನ್ನ ಜನರಲ್ಲಿ ನಾವು ಹೇಳ್ತಾ ಇದ್ದೀವಿ ಆದರೆ ನೀವು ವೈಜ್ಞಾನಿಕವಾಗಿ ನಾವು ನೋಡಿದಾಗ ಮೂರನೇ ಎರಡು ಭಾಗದಷ್ಟು ನೀರು ಭೂಮಿಯಲ್ಲಿದೆ ಮೂರನೇ ಒಂದು ಭಾಗದಷ್ಟು ಮಾತ್ರ ಭೂಮಿ ಇರತಕ್ಕಂತದ್ದು ಅಂದ್ರೆ ಪ್ರಪಂಚದಲ್ಲಿ 70% ನೀರಿನ ಒಂದು ನೋಡ್ತಾ ಇದ್ದೀವಿ ಬರಿ 28-30% ಮಾತ್ರ ಭೂಮಿಯನ್ನ ಇರತಕ್ಕಂತದ್ದು ಯಾವ ರೀತಿ ಬ್ರಹ್ಮಾಂಡದಲ್ಲಿ ಇದೆಯೋ ಅದೇ ರೀತಿ ಪಿಂಡಾಂಡ ಅಂದ್ರೆ ಈ ಶರೀರದಲ್ಲಿಯೂ ಸಹಿತ ನಮ್ಮದು ಏನು 2/3 ಮೂರನೇ ಎರಡು ಭಾಗದಷ್ಟು ನೀರು ನಮ್ಮ ದೇಹದಲ್ಲಿ ತುಂಬಿಕೊಂಡಿದೆ ಇನ್ನು ಮೂರನೇ ಒಂದು ಭಾಗದಷ್ಟು ಭೂಮಿ ಅಂದ್ರೆ ಕಲ್ಲು ಮಣ್ಣು ಗುಡ್ಡ ಏನು ಬೆಟ್ಟದಿಂದ ಆಗಿದೆಯೋ ಅದು ನಮ್ಮ ದೇಹ ಅಂದ್ರೆ ಮೂಳೆ ಅದೆಲ್ಲ ಆಗಿರೋದು ಅಂದ್ರೆ ಇಲ್ಲಿ ಹೇಗೆ ಎಷ್ಟು ಅಂತ ನಾವು ಒಂದು ಗಮನಿಸಿದಾಗ ನನ್ನ ದೇಹ 60 ಕಿಲೋ ತೂಕ್ತಾ ಇದೆ ಅಂತ ಇಟ್ಕೊಳ್ಳಿ 60 ಕಿಲೋ ನನ್ನ ದೇಹ ಇದೆ ಅಂದ್ರೆ 60 ನನ್ನ ದೇಹದಲ್ಲಿ 40 ಲೀಟರ್ ನೀರಿದೆ ಅದನ್ನ ನಾವು ಗಮನಿಸಬೇಕಾಗಿದು ಈ 40 ಲೀಟರ್ ನೀರನ್ನ ನಾವು ಸರಿಯಾಗಿ ಅದರ ಉಪಯೋಗ ನಡೆತಾ ಇತ್ತು ಆರೋಗ್ಯವಾಗಿರ್ತೀವಿ ಬಳಕೆ ಇತ್ತು ಆರೋಗ್ಯವಾಗಿರ್ತೀವಿ ಈ 40 ಲೀಟರ್ ನೀರು ಸರಿಯಾದ ಬ್ಯಾಲೆನ್ಸ್ ಅಲ್ಲಿ ಇರಲಿಲ್ಲ ಸಮಪ್ರಮಾಣದಲ್ಲಿ ದೇಹದಲ್ಲಿ ಸಿಕ್ಕಲಿಲ್ಲ ಅಂದಾಗ ರೋಗಕ್ಕೆ ನಾವು ತುತ್ತರಾಗ್ತಾ ಇದ್ದೀವಿ ಇದು ಒಂದು ಇತಿಹಾಸ ನೀರಿನ ಬಗ್ಗೆ ಇನ್ನು ವೈಜ್ಞಾನಿಕವಾಗಿ ನಾವು ನೋಡಿದಾಗ ನೀರಿನ ಚಿಕಿತ್ಸೆ ಬಗ್ಗೆ ಸಂಶೋಧನೆಯನ್ನು ಮಾಡಿದಾಗ ಮೊದಲನೇದಾಗಿ ಹಿಪ್ಪೋಕ್ರಟಸ್ ತಾವೆಲ್ಲ ಕೇಳಿರ್ತೀರಿ ಆಧುನಿಕ ವೈದ್ಯಶಾಸ್ತ್ರದ ಪಿತಾಮಹ ಹಿಪ್ಪೋಕ್ರಟಸ್ ಗ್ರೀಕ್ ದೇಶದಲ್ಲಿ ಇದ್ದ 460 ಬಿಸಿ ಕ್ರಿಸ್ತನಿಗೆ ಪೂರ್ವದಲ್ಲಿ ಇದ್ದಂತ ವ್ಯಕ್ತಿ ಅವನು ತನ್ನ ಚಿಕಿತ್ಸೆನಲ್ಲಿ ನೀರನ್ನ ಬಳಸ್ತಾ ಇದ್ದಂತೆ ನೋಡಿ ಇದಕ್ಕಿಂತ ಅದ್ಭುತವಾದ ಇನ್ನೊಬ್ಬರು ಸರ್ ವಿನ್ಸೆಂಟ್ ಪ್ರಿಜ್ನಿಸ್ ಅಂತ ಬರ್ತಾ ಇದ್ದಾರೆ ರೋಮಾನ್ಸದ ಜೋಹಾನ್ಸ್ಬರ್ಗ್ ಅಂತಕಂತ ಒಂದು ಸಿಟಿನಲ್ಲಿ ವಿನ್ಸೆಂಟ್ ಪ್ರಿಜ್ನಿಸ್ ಇದ್ದ ಒಬ್ಬ ಬಡ ರೈತನ ಮಗ ನಮ್ಮ ಗುರುಗಳು ಪ್ರಕೃತಿ ಶಿಕ್ಷಾ ಗುರುಗಳು ನಮಗೆ ಒಂದು ಕಥೆ ಹೇಳ್ತಾ ಇದ್ದರು ಪಾಠ ಹೇಳ್ತಾ ಇದ್ದರು ಆ ಸಂದರ್ಭದಲ್ಲಿ ವಿನ್ಸೆಂಟ್ ಪ್ರಿಜ್ನಿಸ್ ಬಗ್ಗೆ ಇವತ್ತು ಬಹಳಷ್ಟು ನನಗೆ ಆ ಕಥೆ ನೆನಪಿಗೆ ಬರ್ತಾ ಇದೆ ಏನಂದ್ರೆ ವಿನ್ಸೆಂಟ್ ಪ್ರಿಜ್ನಿಸ್ ರೈತನ ಮಗ ಅಂದಮೇಲೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ಉಳ್ತಾ ಇದ್ದ ಒಂದು ದಿವಸ ಉಳುವಾಗ ಮಧ್ಯಾಹ್ನ ಸುಮಾರು 4 ಗಂಟೆ ಸಮಯ ಆ ಸಂದರ್ಭದಲ್ಲಿ ಒಂದು ಜಿಂಕೆ ಓಡ್ತಾ ಇದೆ ಬೆನ್ನಿಗೆ ಬಾಣ ಬಿದ್ದಿದೆ ಒಂದು ಕಾಲು ಮುರಿದುಬಿಟ್ಟಿದೆ ಏನೋ ಆಗಿದೆ ಗೊತ್ತಾಗ್ತಾ ಇಲ್ಲ ಮೂರು ಕಾಲಿನಿಂದ ಜಿಂಕೆ ಓಡ್ತಾ 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 ಹೋಗ್ತಾ ಇದೆ ರಕ್ತ ಬೀಳ್ತಾ ಇದೆ ಇವನು ತನ್ನ ಕೆಲಸ ಬಿಟ್ಬಿಟ್ಟ ಹೊಲದ ವ್ಯವಸಾಯ ಮಾಡೋದು ಬಿಟ್ಬಿಟ್ಟು ಆ ಜಿಂಕೆ ಫಾಲೋ ಮಾಡ್ಕೊಂಡು ಹೋದ ಅರಣ್ಯದಲ್ಲಿ ಇವನಿಗಿಂತ ಅದು ವೇಗವಾಗಿ ಓಡ್ತು ಸ್ಪೀಡಾಗಿ ಓಡ್ತು ಅದರ ಫಾಲೋ ಮಾಡೋಕ್ಕಾಗಲಿಲ್ಲ
ಆದರೂ ಅದನ್ನ ಹೋದ ಹೇಗೆ ಹೋದ ಅಂದ್ರೆ ಆ ರಕ್ತದ ಕಲೆ ಬಿದ್ದಿರ್ತದಲ್ಲ ಆ ರಕ್ತದ ಕಲೆ ಉಂಟ ಹೋದ ಹೋಗ್ತಾನೆ ಹೋಗ್ತಾನೆ ಒಂದು 4-5 ಕಿಲೋಮೀಟರ್ ದೂರ ಹೋದ ಮೇಲೆ ಅಲ್ಲೊಂದು ಕೊಳ ಇತ್ತು ಯಾವ ರೀತಿ ಜೋಗ ಜಲಪಾತ ಇದೆಯೋ ಅಥವಾ ಸೊಗಲದಲ್ಲಿ ಬೈಲಹೊಂಗಲ ತಾಲೂಕಿನಲ್ಲಿ ಒಂದು ಸೊಗಲ ಅಂತ ಇದೆ ಆ ತರ ಒಂದು ಜಲಪಾತದ ಅಲ್ಲಿ ಹೋಗ್ಬಿಟ್ಟು ಆ ಜಿಂಕೆ ಜೋಹಾನ್ಸ್ಬರ್ಗದ ಸಿಟಿ ಪಕ್ಕದಲ್ಲಿ ಆ ಫಾಲ್ಸ್ ಅಲ್ಲಿ ಕೆಳಗಡೆ ಕೂತ್ಕೊಂಡಿತ್ತು ಇವನು ಒಂದು ಕಂಟಿಯ ಮರದ ಮರೆಯಲ್ಲಿ ನಿಂತುಕೊಂಡು ಜಿಂಕೆ ನೋಡ್ತಾ ಇದ್ದ ಆ ಜಿಂಕೆ ಇಡೀ ಶರೀರವನ್ನ ನೀರಿನಲ್ಲಿ ಮುಳುಗಿಸಿದೆ ಮುಖ ಹೊರಗೆ ಹಾಕಿದೆ ಮೊದಲು ಅತ್ತ ಇತ್ತ ನೋಡ್ತಾ ಇತ್ತು ಭಯ ಇತ್ತು ಈಗ ಜಿಂಕೆ ಸ್ವಲ್ಪ ಹೊತ್ತು ಆದಮೇಲೆ ಅದರ ಭಯ ಕಡಿಮೆ ಆಗಿದೆ ಒಂದು ತಾಸು ಒಂದೂವರೆ ತಾಸು ನೀರಿನಲ್ಲಿ ಮುಳುಗಿತ್ತು ಇವ ಹಾಗೇ ನೋಡ್ಕೊಂಡಿದ್ದ ಆಮೇಲೆ ಎದ್ದು ತಾನೇ ಹೊರಟು ಹೋಯಿತು ಹೋದ ತಕ್ಷಣ ಓ ಇದಕ್ಕೆ ಪಾಪ ಭಯ ಇತ್ತು ಬ್ಲೀಡಿಂಗ್ ಆಗ್ತಾ ಇತ್ತು ಬ್ಲೀಡಿಂಗ್ ಸ್ಟಾಪ್ ಆಗಿದೆ ಬಾಣ ಎಲ್ಲೋ ಬಿದ್ದಿತ್ತು ಆಮೇಲೆ ಆ ಭಯದಿಂದ ಮುಕ್ತವಾಗಿ ಜಿಂಕೆ ಬರಿ ಮೂರು ಕಾಲಿನಿಂದ ನಡೆಕೊಂಡು ಹೋಯಿತು ಇನ್ನೊಂದು ಕಾಲಿಗೆ ಏಟು ಬಿದ್ದಿರೋದ್ರಿಂದ ಅದು ಕಾಲನ್ನು ಊರ್ಲಿಕ್ಕೆ ಆಗಲಿಲ್ಲ ಹೋಯಿತು ಇವನು ಮನೆಗೆ ಬಂದ ಮಾರನೇ ದಿವಸ ನೋಡೋಣ ಅಂತ ಹೋಗ್ತಾನೆ 5 ಗಂಟೆ ಸುಮಾರು ಜಿಂಕೆ ಅಲ್ಲೇ ಇದೆ ಕೊಳದಲ್ಲೇ ಅದೊಂದು ಅರ್ಧ ಗಂಟೆನೋ 1 ಗಂಟೆನೋ ನೀರಲ್ಲಿ ಇದ್ದು ಮತ್ತೆ ತಾನೇ ಹೊರಟು ಹೋಯಿತು ಹೀಗೆ ದಿವಸ ಇವನು ಹೋಗ್ತಾ ಇದ್ದಾನೆ ದಿವಸ ಜಿಂಕೆ ಬರ್ತಾ ಇದೆ ಕೊಳದಲ್ಲಿ 8 ದಿವಸ ಆದಮೇಲೆ ನೋಡ್ತಾನೆ ಅದು ತನ್ನ ಮೂರನೇ ಕಾಲನ್ನು ಸಹಿತ ನಾಲ್ಕನೇ ಕಾಲ ಒಂದು ಬರಿ ಮೂರು ಕಾಲಿಂದ ಹೋಗೋದು ನಾಲ್ಕು ಕಾಲನ್ನು ಊರಿ ನಡೆಯಲಿಕ್ಕೆ ಶುರುವಾಯಿತು ಓ ಇವನಂದ ಈ ನೀರಿಗೆ ಬಹಳಷ್ಟು ಔಷಧಿ ಗುಣ ಇದೆ ಹಾಗಾಗಿ ನೀ ಆ ಕಾಲನ ಗುಣ ಆಯಿತು ರೋಗನೂ ಹೋಯ್ತು ಇದ್ರದ್ದು ಅಂತ ಹೇಳಿ ವಾಪಸ್ ಬರ್ತಾನೆ 9ನೇ 10ನೇ ದಿವಸಕ್ಕೆ ಹೋದಾಗ ಅದು ಜಿಂಕೆ ಇರೋದಿಲ್ಲ ಜಿಂಕೆ ಗಡವಿಗೆ ಹೋಗಿರುತ್ತೆ ನೀರಿನಲ್ಲಿ ಔಷಧಿ ಗುಣ ಅಂತ ಇವನಿಗೆ ಕನ್ಫರ್ಮ್ ಆಗುತ್ತೆ ಅಂತ ತದನಂತರದಲ್ಲಿ ಏನಾಗುತ್ತೆ ಹೊಲದಲ್ಲಿ ಕೆಲಸ ಮಾಡೋಗ ಒಂದು ಕುಂಟಿನೋ ಕುಡಾನೋ ಕಾಲ ಮೇಲೆ ಬಿಳುತ್ತೆ ಕಾಲು ಸ್ವೆಲ್ಲಿಂಗ್ ಬರುತ್ತೆ ಮನೆಗೆ ಬರ್ತಾನೆ ಆಳುಗಳಿಗೆ ಹೇಳಿಬಿಟ್ಟು ಆ ಕೊಳದ ನೀರನ್ನ ತರಿಸ್ತಾನೆ ಒದ್ದ ಬಟ್ಟೆ ಹಾಕಿ ಮನೆಯಲ್ಲಿ ಒಂದು 4 ದಿವಸ ರೆಸ್ಟ್ ತಗೊಂಡು ಅದರ ಮೇಲೆ ಸುತ್ತಕೊಂಡು ಮಲ್ಕೋತಾನೆ ತನ್ನಿಂತಾನೆ ವಾಸಿ ಆಗಿಬಿಡ್ತದೆ ಅವನಿಗೆ ಹಾಗೆ ಕನ್ಫರ್ಮ್ ಆಯಿತು ಇದಿಷ್ಟಾದರೆ ಅವನ ಕತೆ ನಾವು ಇಲ್ಲಿ ನೆನೆಸಬೇಕಾಗಿರಲಿಲ್ಲ ಆದರೆ 4 ವರ್ಷ ಹೀಗೆ ಕಳೆದು ಹೋಗುತ್ತೆ 4 ವರ್ಷದ ನಂತರದಲ್ಲಿ ಏನಾಗುತ್ತೆ ಅಂದ್ರೆ ಆ ಹೊಲದಿಂದ ಗೋಧಿಯನ್ನ ಬಂಡಿ ತುಂಬ ಚಕ್ಕಡಿ ತುಂಬ ತಗೊಂಡು ಬರ್ತಾ ಇರ್ತಾನೆ ಬಂಡಿಯಿಂದ ತಗೊಂಡು ಬರುವಾಗ ಅವಾಗ ಸರಿಯಾಗಿ ರಸ್ತೆ ಇರೋದಿಲ್ಲ ಅವನು ಇದ್ದ ಕಾಲ ಸಾಮಾನ್ಯವಾಗಿ ನಾವು ಏನು ಹೇಳ್ತಾ ಇದ್ದೀವಿ ಅಂದ್ರೆ 1792 ರಿಂದ 1851ನೇ ಕಾಲದಲ್ಲಿ ಇರ್ತಾನೆ ಅಂದ್ರೆ 17ನೇ ಶತಮಾನ ಕೊನೆ ಸಂದರ್ಭದಲ್ಲಿ ಬದುಕಿದಂತ ವ್ಯಕ್ತಿ ಮನೆಗೆ ಬರ್ತಾರೆ 4 ವರ್ಷ ಆದಮೇಲೆ ಏನಾಗುತ್ತೆ ಅಂದ್ರೆ ಗಾಡಿಯಿಂದ ಬಂಡಿ ತುಂಬ ಗೋಧಿಯನ್ನು ತಗೊಂಡು ಬರುವ ಸಂದರ್ಭದಲ್ಲಿ ಗಾಡಿ ಇವನೇ ಹೊಡಿತಾ ಇರ್ತಾನೆ ಹೊಡೆಯುವಾಗ ಗಾಡಿ ಒಂದ್ಸಲ ಪುಟದಂಗಾಗುತ್ತೆ ಜರಕ್ ಆಗಿಬಿಟ್ಟು ಬಿದ್ದು ಬಿಡ್ತಾನೆ ಬಿದ್ದ ತಕ್ಷಣ ಬಂಡಿ ಗಾಲಿ ಅವನ ಎದೆ ಮೇಲೆ ದಾಟುತ್ತೆ ಅವಾಗ ಏನಾಗಿರ್ಬೋದು ಗಮನಿಸಿ ಫ್ರ್ಯಾಕ್ಚರ್ ಆಗಿಬಿಡುತ್ತೆ ಅಂತ ಫ್ರ್ಯಾಕ್ಚರು ಮಲ್ಟಿಪಲ್ ಫ್ರ್ಯಾಕ್ಚರ್ ಅಂತಾರೆ ಸಾಮಾನ್ಯವಾಗಿ ಜನರಲ್ಲಿ ನೀವು ಹೋದ್ರೆ ಸಿಂಪಲ್ ಫ್ರ್ಯಾಕ್ಚರ್ ಬೇರೆ ಮಲ್ಟಿ ಕಾಂಪ್ಲಿಕೇಟೆಡ್ ಫ್ರ್ಯಾಕ್ಚರ್ ಬೇರೆ ಮಲ್ಟಿಪಲ್ ಫ್ರ್ಯಾಕ್ಚರ್ ಬೇರೆ ಫ್ರ್ಯಾಕ್ಚರ್ದಲ್ಲಿ ಬಹಳ ವಿಧಾನಗಳಿದೆ ಅಂತ ವಿಧಗಳಿದೆ ಅಂತ ವೈದ್ಯರು ಇವತ್ತು ಹೇಳ್ತಾ ಇದ್ದಾರೆ ಇವನಿಗೆ ಮೂಳೆ ಮೂಳೆ ಪೀಸ್ ಪೀಸ್ ಆಗಿಬಿಡುತ್ತೆ ಅಲ್ಲಿ ಚಿಕಿತ್ಸಕರ ಹತ್ರ ಎಲ್ಲ ಕರ್ಕೊಂಡು ಹೋಗ್ತಾರೆ ವೈದ್ಯರ ಹತ್ರ ಕರ್ಕೊಂಡು ಹೋಗ್ತಾರೆ ಆ ಸಂದರ್ಭದಲ್ಲಿ ಇನ್ನೂ ಎಕ್ಸ್ರೇ ಬಂದಿರೋದಿಲ್ಲ ಎಲ್ಲ ವೈದ್ಯರು ಏನು ಮಾಡ್ತಾರೆ ಅಂದರೆ ಇದನ್ನು ನಮಗೆ ಟ್ರೀಟ್ ಮಾಡೋಕ್ಕಾಗಲ್ಲ ಭಾಳ ಅಂದರೆ 1 ತಿಂಗಳು ಬದುಕ್ತಾನೆ ಅಂತಾರೆ ಇವನು ದಿವಸ ತಗೊಂಡು ಹೋಗ್ತಾ ಇರ್ತಾರೆ ನಿದ್ದೆ ಇರೋದಿಲ್ಲ 1 ತಿಂಗಳಗಟ್ಟಲೆ ಅವನಿಗೆ ಆಸ್ಪತ್ರೆ ಈ ಆಸ್ಪತ್ರೆ ಆ ಆಸ್ಪತ್ರೆ ಆ ವೈದ್ಯರು ಈ ವೈದ್ಯರು ಅಂತೆಲ್ಲ ಹೋದರೂ ಏನು ಪ್ರಯೋಜನ ಆಗೋದಿಲ್ಲ ಇವನು ಪಾಪ ನನ್ನನ್ನು ನೀವು ಕಳ್ಕೊಂಡು ಹೋಗ್ತೀರಿ ಮತ್ತೆ ನನಗೆ ಹೋಗುವಾಗ ಜರ್ನಿನಲ್ಲಿ ಇನ್ನೂ ತೊಂದರೆ ಆಗ್ತಾ ಇದೆ ಏನು ಬೇಡ ಇವನಿಗೂ ಗೊತ್ತಾಗ್ಬಿಡುತ್ತೆ ನಾನು ಬದುಕೋದಿಲ್ಲ ಅಂತೇಳಿ ಆಯಿತು ವಾಪಸ್ ಕರ್ಕೊಂಬನ್ನಿ ಮನೆಗೆ ನಾನು ಎಲ್ಲೂ ಹೋಗಬೇಡದೆ ಅಂತ ಹೇಳ್ತಾನೆ ಮಿಂಚನ್ ಪ್ರಿಸ್ನೆಸ್ ಮನೆಗೆ ಬಂದ ಮೇಲೆ ಆವಾಗ ಅವನಿಗೆ ಮಧ್ಯಾಹ್ನ ಸುಮಾರು ಒಂದು ಅಲ್ಲಿ ತನಕ ಏನೂ ಆಗಿರಲಿಲ್ಲ ಒಂದು ಸ್ವಲ್ಪ ಜೋಂಪ್ ಬಂದಂಗಾಗುತ್ತೆ ಜೋಂಪ್ ಬಂದಾಗ ಏನಾಗ್ಬಿಡುತ್ತೆ 4 ವರ್ಷದ ಹಿಂದೆ ನಡೆದ ಜಿಂಕೆಯ ಚಿತ್ರಣ ಫ್ಲ್ಯಾಶ್ ಬ್ಯಾಕು ಬಂದ್ಬಿಡುತ್ತೆ ತಕ್ಷಣ ಸ್ವಲ್ಪ ಎಚ್ಚರ ಆದ ತಕ್ಷಣ ಹೇಳಿಬಿಟ್ಟು ನೋಡಿ ಆ ಕೊಳದ ನೀರು ತೊಗೊಂಬಿಟ್ಟು ನನ್ನ ಎದೆ ಸುತ್ತಿ ಅಂತ ಹೇಳ್ತಾನೆ ಒಂದಿಷ್ಟು ನೀರು ಹಾಕ್ತಾ ಇರ್ತಾರೆ ದಿವಸ ಸುತ್ತಾ ಇರ್ತಾರೆ ಇನ್ನೇನು ಭಾಳ 1 ತಿಂಗಳಂತ ನೋಡ್ತಾರೆ 1 ತಿಂಗಳೊಳಗೆ ಸಾಯ್ತಾನಂತ ವೈದ್ಯರೆಲ್ಲ ವರದಿ ಸಲ್ಲಿಸಿರ್ತಾರೆ ಆದರೆ ಆ ಭಗವಂತನ ನಿಯಮ ಬೇರೆ ಇರುತ್ತೆ ಇವನು 1 ತಿಂಗಳಾದ ತಕ್ಷಣ ಬಾಡಿಯನ್ನು ಆ ಕಡೆ ಈ ಕಡೆ ಮೂವ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾನೆ 2 ತಿಂಗಳು ಹಿಂಗೆ ಕಳೆಯುತ್ತೆ ಎದ್ದು ಕೂಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದಾದಮೇಲೆ 3 ತಿಂಗಳಾದ ತಕ್ಷಣ ತಾನೇ ನ್ಯಾಚುರಲ್ ಕಾಲ್ ಟಾಯ್ಲೆಟ್ಗೆ ಹೋಗೋದು ಬರೋದು ಶುರು ಆಯಿತು
ನಾಲ್ಕು ತಿಂಗಳ ಆಗುತ್ತೆ ವಾಕಿಂಗ್ ಸ್ಟಾರ್ಟ್ ಮಾಡ್ತಾನೆ ನೋಡಿ ಹೊಸ ಜೀವನ ಸಿಕ್ಕಿಬಿಡ್ತು ವಿನ್ಸೆಂಟ್ ಪ್ಲಿನಿಸ್ಗೆ ತದನಂತರದಲ್ಲಿ ಅವರ ಅಪ್ಪ ಹೇಳ್ತಾನೆ ನೀನು ಗದ್ದೆ ಕೆಲಸ ಆಗಲ್ಲಪ್ಪ ನಿನಗೆ ಏನೋ ಮನೆಯಲ್ಲಿ ಉಣ್ಣ ತಿನ್ಕೊಂಡಿರು ಅಂತಾನೆ ಅವನಿಗೆ ಏನು ಮಾಡ್ತಾನೆ ಅಂದ್ರೆ ಅವನ ಚಿಕಿತ್ಸೆ ಪಡೆಕೊಂಡಿರ್ತಾನೆ ಅದಕ್ಕಾಗಿ ಏನು ಮಾಡ್ತಾನೆ ನೀರಿನ ಇದನ್ನ ನಾನು ಇದನ್ನ ದಂದೆ ಮಾಡ್ತೇನೆ ಅಂತ ಹೇಳಿ ಆ ಒಂದು ಹೊರಗಡೆ ಒಂದು ರೂಮ್ ಇರುತ್ತೆ ಜಗಲಿ ಇರುತ್ತೆ ಆ ರೂಮ್ ಅಲ್ಲಿ ಎಲ್ಲಾ ಯಾರ ಬಂದವರಿಗೆ ಹೊಟ್ಟೆ ನೋವು ಅಂತ ಬಂದ್ರೆ ಹೊಟ್ಟೆ ಮೇಲೆ ಪಟ್ಟಿ ಹಾಕೋದು ತಲೆ ನೋವು ಅಂದ್ರೆ ತಲೆ ಮೇಲೆ ಪಟ್ಟಿ ಹಾಕೋದು ಮಂಡಿ ನೋವು ಅಂತ ಬಂದ್ರೆ ಮಂಡಿ ಮೇಲೆ ಪಟ್ಟಿ ಹಾಕೋದು ಒಂದು 20 ನಿಮಿಷ ತನ್ನ ರೂಮ್ ಅಲ್ಲಿ ಮಲಗಿಸೋದು ಆಮೇಲೆ ಕಳಿಸ್ತಾ ಇರ್ತಾನೆ ಹೀಗೆ ಮಾಡ್ತಾ ಇದ್ದಾಗ ರೋಗಗಳು ವಾಸಿಯಾಗಕ್ಕೆ ಶುರುವಾಗುತ್ತೆ ಆ ಜೋಹಾನ್ಸ್ಬರ್ಗ್ ಸಿಟಿ ಪೇಷಂಟ್ ಗಳೆಲ್ಲ ಇವನ ಕಡೆ ಬರಕ್ಕೆ ಶುರುವಾಗಿಬಿಡುತ್ತಾರೆ ಅಲ್ಲಿ ಬೇರೆ ಡಾಕ್ಟರ್ ಹತ್ರ ಹೋಗೋದಿಲ್ಲ ಇವನು ಬಹಳಷ್ಟು ಜನ ಇವನ ಕಡೆ ಬರಕ್ಕೆ ಶುರು ಮಾಡ್ತಾರೆ ಇವನು ಪಟ್ಟಿ ಹಾಕಿ ಶುರು ಮಾಡಿ ವಾಸಿ ಮಾಡ್ತಾ ಇರ್ತಾನೆ ವಾಸಿ ಆಗ್ತಾ ಇರ್ತವೆ ಆಮೇಲೆ ದುಡ್ಡು ಕೊಡಕ್ಕೆ ಹೋದ್ರು ಇವನು ತಗೊಳ್ಳೋದಿಲ್ಲ ನನಗೆ ದುಡ್ಡು ಬೇಡ ಅಂತಾನೆ ದುಡ್ಡು ತಗೊಳ್ಳೋದಿಲ್ಲ ಅಲ್ಲಿ ವೈದ್ಯರು ಬಹಳ ಸಿಟ್ಟು ಬರುತ್ತೆ ನಮ್ಮ ಪೇಷಂಟ್ ಎಲ್ಲಿ ಹೋದು ಅಂತ ಅವರೆಲ್ಲ ಇದನ್ನ ಮಾಡ್ತಾರೆ ನೋಡ್ತಾರೆ ಇಲ್ಲಿ ಎಲ್ಲ ಪೇಷಂಟ್ ಗಳು ಇಲ್ಲಿ ಹೋಗೋದು ಗೊತ್ತಾಗುತ್ತೆ ಇವನ ಮೇಲೆ ಕೇಸ್ ಹಾಕ್ತಾರೆ ವಿನ್ಸೆಂಟ್ ಪ್ರೆಸೆನ್ಸ್ ಮೇಲೆ ಏನಂದ್ರೆ ಇವನಿಗೆ ಎಬಿಸಿಡಿ ಗೊತ್ತಿಲ್ಲ ಅನಾಟಮಿ ಫಿಸಿಯಾಲಜಿ ಗೊತ್ತಿಲ್ಲ ಇವನ ಟ್ರೀಟ್ ಮಾಡ್ತಾನೆ ಡೊಂಗಿ ವೈದ್ಯ ಇದಾನೆ ಇವನೇ ಮಕೂಡ್ಲೇ ಅವನಿಗೆ ಜೈಲಿಗೆ ಹಾಕಿ ಅಂತ ಅದೇ ತರ ರಾಜನಿಗೂ ಕಂಪ್ಲೇಂಟ್ ಕೊಡ್ತಾರೆ ಆಗ ರಾಜರ ಕಾಲ ಇತ್ತು ರಾಜರಿಗೆ ಕೊಡ್ತಾರೆ ರಾಜ ತನ್ನ ಗುಪ್ತಚರನ್ನ ಕಳಿಸಿ ಇಲ್ಲಿ ವಿಚಾರ ಮಾಡಿಸ್ತಾನಂತೆ ವಿಚಾರ ಮಾಡಿಸ್ತಾ ಗುಪ್ತಚರರು ಬಂದು ನೋಡ್ತಾರೆ ಅಲ್ಲಿ ಬಂದು ಪೇಷಂಟ್ ಗೆನೆಲ್ಲ ಇನ್ಕ್ವೈರಿ ಮಾಡ್ತಾರೆ ಏನಪ್ಪ ಎಷ್ಟು ದಿನದಿಂದ ನೀವು ಬರ್ತಾ ಇದ್ದೀರಾ ತೊಂದರೆ ವಾಸಿಯಾಗಿದೆ ಎಲ್ಲ ಕೇಳ್ತಾರೆ ಕೇಳಿದ ತಕ್ಷಣ ಹೌದು ಸ್ವಾಮಿ ನಮ್ದೆಲ್ಲ ಕಾಯಿಲೆ ವಾಸಿಯಾಗಿದೆ ಮತ್ತೆ ಇವರಿಗೆ ಏನಾದರೂ ದುಡ್ಡು ಕೊಡ್ತೀರಾ ಇಲ್ಲ ಅವರು ಕೊಟ್ಟರು ತಗೊಳ್ಳೋದಿಲ್ಲ ಅಂತ ಒಳ್ಳೆ ಮನುಷ್ಯ ಇದನಲ್ಲಪ್ಪ ನನ್ನ ದೇಶದಲ್ಲಿ ಅಂತ ಹೇಳಿ ರಾಜನಿಗೆ ಆಶ್ಚರ್ಯವಾಗಿ ಅವನು ರಾಜ ಅಲ್ಲಿಗೆ ಬರ್ತಾನೆ ಬಂದುಬಿಟ್ಟು ಅವನಿಗೆ ಫಾದರ್ ಆಫ್ ವಾಟರ್ ಕ್ಯೂರ್ ಅಂತ ಅವನಿಗೆ ಒಂದು ಬಿರುದನ್ನ ಕೊಡ್ತಾನೆ ರಾಜ ಒಂದು ಇಲ್ಲಿ ಇದಾಗುತ್ತೆ ಇನ್ನೊಂದು ಕೋರ್ಟ್ ಅಲ್ಲಿ ಕೇಸ್ ನಡೆದಿರುತ್ತೆ ಕೋರ್ಟ್ ಅಲ್ಲಿ ಕೇಸ್ ನಡೆದಾಗ ಇವನಿಗೆ ದುಡ್ಡು ಕೊಟ್ಟು ವಾದ ಮಾಡುವಷ್ಟು ಲಾಯರ್ ಇಟ್ಕೊಳ್ಳೋಷ್ಟು ಅವನಲ್ಲಿ ದುಡ್ಡು ಇರೋದಿಲ್ಲ ಬಡತನ ಹಾಗಾಗಿ ಅವನು ಏನು ಮಾಡ್ತಾನೆ ನಾನೇ ವಾದ ಮಾಡ್ತೇನೆ ಅಂತ ಹೋಗ್ತಾನೆ ಆ ಕೋರ್ಟ್ ಅಲ್ಲಿ ಸಹಿತ ಏನಾಗುತ್ತೆ ಅಂದ್ರೆ ಆ ಜಡ್ಜ್ ಕೇಳ್ತಾರೆ ಏನಪ್ಪ ಏನು ಮಾಡ್ತೆ ಏನು ಉಪಯೋಗಿಸ್ತೀಯಾ ಸರ್ ಇಂತ ನೀರನ್ನು ತಂದು ಮಾಡ್ತಾ ಇದ್ದೀನಿ ಸರಿ ಆ ನೀರು ಏನು ಚಾರ್ಜ್ ಮಾಡ್ತಾ ಇದೀಯಾ ರೋಗಿಗಳು ಯಾರು ಸತ್ತಿದ್ದಾರಾ ಯಾರು ಸತ್ತಿಲ್ಲ ಸ್ವಾಮಿ ಎಷ್ಟು ಜನ ವಾಸಿ ಮಾಡಿದಿ ಸಾವಿರಾರು ಬಂದು ವಾಸಿ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಅವನು ಹೇಳ್ತಾನೆ ದುಡ್ಡು ಚಾರ್ಜ್ ಮಾಡ್ತಾ ಇಲ್ಲ ಸಾವಿರಾರು ರೋಗಿಗಳು ವಾಸಿ ಆಗಿದ್ದಾರೆ ಯಾರು ಸತ್ತಿಲ್ಲ ಮತ್ತೆ ಕೆಮಿಕಲ್ ಏನು ಉಪಯೋಗಿಸ್ತಲ್ಲ ಉಪಯೋಗಿಸೋದು ನೀರು ಹಾಗಾಗಿ ಇವನಿಗೇನು ಇದಿಲ್ಲ ಬಿಡುಗಡೆ ಮಾಡಿಬಿಡ್ರಿ ಧರ್ಮಾರ್ಥ ಕೆಲಸ ಮಾಡ್ತಾ ಇದ್ದಂತೆ ಅಲ್ಲೂ ಬಿಡುಗಡೆ ಆಗುತ್ತೆ ವೈದ್ಯರಿಗೆಲ್ಲ ಚಿಂತೆ ಇಟ್ಕೊಳ್ಳುತ್ತೆ ಇವನು ಏನು ಮಾಡ್ತಾನೆ ನೋಡೋಣ ಅಂತೇಳಿ ಅವರು ಬಂದು ಇವನ ಚಿಕಿತ್ಸೆ ನೋಡ್ತಾರೆ ಆ ಕೊಳದ ನೀರು ಯಾವುದಂತ ಗೊತ್ತಿರಲ್ಲ ವೈದ್ಯರಿಗೆ ಆದರೆ ಆ ವೈದ್ಯರು ತಮ್ಮ ಬಾವಿಯ ನೀರನ್ನು ತಗೊಂಡು ಚಿಕಿತ್ಸೆ ಮಾಡೋಕ್ಕೆ ಶುರು ಮಾಡ್ತಾರೆ ವಿನ್ಸೆಂಟ್ ಪ್ರೆಸೆನ್ಸ್ ಥರ ಮಾಡಿದ ತಕ್ಷಣ ಅದು ವಾಸಿ ಆಗುತ್ತೆ ನಮ್ಮ ದೇಶದಿಂದ ಆಂಧ್ರ ಪ್ರದೇಶದಿಂದ ಕೃಷ್ಣಮ್ಮ ವೆಂಗಿರಾಜು ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋಗ್ತಾನೆ ವಿನ್ಸೆಂಟ್ ಪ್ರೆಸೆನ್ಸ್ ಕ್ಲಿನಿಕ್ಗೆ ಬೇರೆ ಬೇರೆ ಕಡೆಯಿಂದ ಅವನ ಕಡೆ ಹೋಗಿ ನೀರಿನಿಂದ ಹೆಂಗೆ ಚಿಕಿತ್ಸೆ ಮಾಡ್ತಾನೆ ಅಂತ ಹೇಳಿ ಕಲ್ತ್ಕೊಂಡು ಬಂದಿದ್ದಾರೆ ಅಂತ ನಾವು ವೈಜ್ಞಾನಿಕ ಒಂದು ವಿಧಾನವನ್ನು ಗಮನಿಸಬಹುದಾಗಿದೆ ಅದಲ್ಲದೆ ಲೂಯಿಸ್ ಖುನ್ನೆ ಅಂತ ಇನ್ನೊಬ್ಬ ಪಾಶ್ಚಾತ್ಯ ವಿಜ್ಞಾನಿ ವೈದ್ಯ 1844ರಿಂದ 1907ನೇ ಇಸ್ವಿನಲ್ಲಿ ಇದ್ದಂಥ ಜರ್ಮನಿ ಫಿಸಿಷಿಯನ್ ವೈದ್ಯ ಇವರು ಲೂಯಿಸ್ ಖುನ್ನೆ ಅಂತ ನ್ಯೂ ಸೈನ್ಸ್ ಆಫ್ ಹೀಲಿಂಗ್ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಲೂಯಿಸ್ ಖುನ್ನೆ ಅದ್ಭುತ ವ್ಯಕ್ತಿ ಆ ವ್ಯಕ್ತಿ ಹಿಪ್ ಬಾತನ್ನು ಸಂಶೋಧನೆ ಮಾಡಿದ ಕಟ್ಟಿ ಸ್ನಾನ ಅಂತ ಆ ವ್ಯಕ್ತಿ ಕಂಡುಹಿಡಿದು ನೀರಿನಿಂದ ಚಿಕಿತ್ಸೆ ಮಾಡ್ತಾ ಇದ್ದ ಸಂಶೋಧನೆ ಮಾಡಿದಂಥವನು ಲೂಯಿಸ್ ಖುನ್ನೆ ಹಿಪ್ ಬಾತನ್ನು ಅದಾದಮೇಲೆ ಫಾದರ್ ನೀಪ್ ಅಂತ ಫಾದರ್ ನೀಪು 1821ರಿಂದ 1897ನಲ್ಲಿ ಇದ್ದಂಥ ವ್ಯಕ್ತಿ ಫಾದರ್ ನೀಪ್ ಚರ್ಚ್ ದ ಫಾದರ್ ಚರ್ಚಿಗೆ ಬರುವ ಫಾದರಿಗಳಿಗಾಗಲಿ ಅಥವಾ ಅಲ್ಲಿ ಶ್ರೀಮಂತರಿಗಾಗಲಿ ಸರ್ದಾರರಿಗಾಗಲಿ ನೀರಿನಿಂದ ಚಿಕಿತ್ಸೆ ಕೊಟ್ಟು ವಾಸಿ ಮಾಡ್ತಾ ಇದ್ದ ಫಾದರ್ ಈ ಫಾದರ್ ನೀಪ್ ಮೈ ವಾಟರ್ ಕ್ಯೂರ್ ಅಂತ ಒಂದು ಬೃಹತ್ ಗ್ರಂಥವನ್ನು ಬರೆದಿದ್ದಾರೆ ಫಾದರ್ ನೀಪ್ ಅದಾದ ಮೇಲೆ ಜೆ ಎಚ್ ಕೆಲ್ಲಾಗ್ ಅಂತ ಬರೆದಾರೆ ಜಾನ್ರಿ ಹೆಚ್ ಕೆಲ್ಲಾಗ್ ಅಂತ ಹೇಳಿಬಿಟ್ಟು ಜಾನ್ರಿ ಹೆಚ್ ಕೆಲ್ಲಾಗ್ ರ್ಯಾಷನಲ್ ಹೈಡ್ರೋಥೆರಪಿ ಅದ್ಭುತ ಪುಸ್ತಕವನ್ನು ಬರೆದಿದ್ದಾರೆ ಆ ವ್ಯಕ್ತಿ ಇರೋದು 1852ರಿಂದ 1843ನೇ ಒಂದು ಶತಮಾನದಲ್ಲಿದ್ದಂಥ ವ್ಯಕ್ತಿ ರ್ಯಾಷನಲ್ ಹೈಡ್ರೋಥೆರಪಿ ಪುಸ್ತಕ ಅದ್ಭುತ ಪುಸ್ತಕ ಅದ್ಭುತ ಗ್ರಂಥ 6,000 ಪುಟಗಳಿರ್ತಕ್ಕಂಥ ಗ್ರಂಥ ಇವತ್ತು ನೀವು ಯಾವುದೇ ನ್ಯಾಚುರೋಪತಿ ಹಾಸ್ಪಿಟ್ಲಲ್ಲಿ ಹೋಗಿ ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ಧರ್ಮಸ್ಥಳದಲ್ಲಿರ್ಬೋದು ಅಥವಾ ಸರ್ಕಾರಿ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಮೈಸೂರಿನಲ್ಲಿದೆ
ಮೂಡು ಬಿದರಿನಲ್ಲಿ ಒಂದು ಆಳ್ವಾಸ್ ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆ ಇದೆ. ಭಾರತದ ಯಾವುದೇ ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆ ಹೋದ್ರೆ ಆ ಒಂದು ರ್ಯಾಷನಲ್ ಹೈಡ್ರೋಥೆರಪಿ ಜೆಎಚ್ ಕೆಲ್ಲಾಗ್ ಬರೆದಿದ್ದು ಇವತ್ತು ಟೆಕ್ಸ್ಟ್ ಬುಕ್ ಆಗಿದೆ. 300 ಬೆಡ್ ಹಾಸ್ಪಿಟಲ್ ನ ಆವಾಗ ಮಾಡಿದಂತ ಬರಿ ಹೈಡ್ರೋಥೆರಪಿ ಇದು. ಎಷ್ಟು ನೋಡಿ, ನೀರಿನ ಬಿಸಿನೀರು ಹೇಗೆ ಕ್ರಿಯೆ ಮಾಡುತ್ತೆ, ತಣ್ಣೀರು ಯಾವ ರೀತಿ ಕ್ರಿಯೆ ಮಾಡುತ್ತೆ ಅನ್ನೋದನ್ನ ಅದ್ಭುತವಾಗಿ ಅವರು ವರ್ಣನೆ ಮಾಡಿದನೆ ವೈಜ್ಞಾನಿಕವಾಗಿ. ಆ ಪುಸ್ತಕದಲ್ಲಿ ಹೇಳ್ತಾ ಇದ್ದಾರೆ ಜೆಎಚ್ ಕೆಲ್ಲಾಗ್ ಅವರು ಏನಂದ್ರೆ, ಪ್ರಪಂಚದಲ್ಲಿ ಅತಿ ಶುದ್ಧವಾದ ನೀರು ಯಾವುದಂದ್ರೆ ಗಂಗಾ ನದಿ ನೀರು ಅಂತ ಹೇಳ್ತಾ ಇದ್ದಾರೆ. ವೈಜ್ಞಾನಿಕ ಕಾರಣ ಕೊಡ್ತಾ ಇದ್ದಾರೆ. ಥೇಮ್ಸ್ ನದಿ ಇರತಕ್ಕಂತದ್ದು ಅಥವಾ ಅಮೆಜಾನ್ ನದಿ ಆಗಲಿ ಬೇರೆ ಯಾವ ನದಿ ಪ್ರಪಂಚದಲ್ಲಿ ಅತಿ ಶುದ್ಧವಾದ ನೀರು ಒಳ್ಳೆ ನೀರು ಅಂತಂದ್ರೆ ಗಂಗಾ ನದಿ ನೀರು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಸೈಂಟಿಫಿಕ್ ಕಾರಣ ಕೊಡ್ತಾ ಇದ್ದಾರೆ. ಗಂಗಾ ನದಿ ನೀರು ಹರಿಯೋದು ಹಿಮಾಲಯದಲ್ಲಿ. ಹಿಮಾಲಯದಲ್ಲಿ ಮಿನರಲ್ಸ್ ಇದಾವೆ. ಆ ಮಿನರಲ್ಸ್ ಅಂಶಗಳನ್ನ ಅದು ಪಡೆಕೊಂಡು ಬರ್ತಾ ಇದೆ. ಒಂದು ಬರುವಾಗ ಗಂಗಾ ನದಿ ನೀರು ಹರಿದು, ಎರಡನೇದಾಗಿ ಗಂಗಾ ನದಿ ನೀರು ಏನಾಗ್ತದೆ ಅಂದ್ರೆ ಆ ಹಿಮಾಲಯದಲ್ಲಿ ಔಷಧಿ ಸಸ್ಯಗಳಿದ್ದಾವೆ. ಹಿಮಾಲಯದಲ್ಲಿ ನಾವು ಔಷಧಿ ಸಸ್ಯಗಳಿದ್ದಾವೆ, ಮೆಡಿಸಿನಲ್ ಪ್ಲಾಂಟ್ಸ್ ಇದ್ದಾವೆ. ಬರುವಾಗ ಆ ಗುಣಗಳನ್ನು ಪಡ್ಕೊಂಡು ಬರುತ್ತೆ, ಅರೋಮಾ ಅಂತ ಹೇಳ್ತೀವಿ, ಆ ಗಂಧವನ್ನು ಆ ನೀರು ಪಡ್ಕೊಂಡು ಬರುತ್ತೆ. ಈ ಗಂಗಾ ನದಿ ನೀರನ್ನು ನಾವೆಲ್ಲ ಪವಿತ್ರ ಅಂತ ಹೇಳಿ ತಂದು ಎಷ್ಟೋ ವರ್ಷಗಟ್ಟಲೆ ಮನೆಯಲ್ಲಿ ಇಟ್ಕೋತೀವಿ, ಜಗಲಿ ಮೇಲೆ ಇಟ್ಟಿರ್ತೀವಿ. ಯಾರಾದರೂ ಹೆಚ್ಚು ಕಡಿಮೆ ಇನ್ನೇನು ಕೈಲಾಸಕ್ಕೆ ಹೋಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅವರಿಗೆ ಬಾಯಲ್ಲಿ ಹಾಕೋದು ನಮ್ಮಲ್ಲಿ ವಾಡಿಕೆ ಇದೆ. ಆ ನೀರನ್ನು ತಂದು 100-20-30 ವರ್ಷ ಇಟ್ಟರು ಏನಾಗಲ್ಲ, ನೀರು ಕೇಳೋದಿಲ್ಲ, ಪಾಚಿ ಕಟ್ಟೋದಿಲ್ಲ. ನೋಡಿ ಎಷ್ಟು ಅದ್ಭುತ ನೀರು. ಬೇರೆ ನೀರು ತಂದಿಡಿ, ಒಂದು ತಿಂಗಳಲ್ಲೇ ಪಾಚಿ ಕಟ್ಟಿರುತ್ತೆ, ಅದರಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿರುತ್ತೆ. ಆದರೆ ಗಂಗಾ ನದಿ ನೀರು ಅದು ಶುದ್ಧವಾಗಿ ಹಾಗೆ ಇರುತ್ತೆ, ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಲ್ಲ, ಪಾಚಿ ಕಟ್ಟೋದಿಲ್ಲ. ಹಾಗಾಗಿ ಪ್ರಪಂಚದಲ್ಲಿ ಯಾವುದು ನದಿ ಶ್ರೇಷ್ಠ ನದಿ ಅಂತಂದ್ರೆ ಇವತ್ತು ಗಂಗಾ ನದಿ ನೀರು. ಅದು ಎಲ್ಲಿ ತನಕ ಅಂದ್ರೆ ಹರಿದ್ವಾರ ತನಕ ಅಷ್ಟೇ ಈಗ ಆಗ್ತಾ ಇದೆ. ಋಷಿಕೇಶದಿಂದ, ಋಷಿಕೇಶದಲ್ಲಿ ಚೆನ್ನಾಗಿದೆ, ಹರಿದ್ವಾರದಿಂದ ಶುರುವಾಯಿತು ಅದರದ್ದು ಮಲಿನತೆ. ಆ ಮಲಿನತೆ ಎಷ್ಟು ಮಲಿನ ಮಾಡಿದೆ ಇವತ್ತು ಗಂಗಾ ನದಿ ನೀರನ್ನು ಅಂದರೆ ಆ ಕೊಳಕನ್ನು ನಾವು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಇಲ್ಲಿ ನನ್ನ ವಿನಂತಿ ತಮ್ಮಲ್ಲಿ ಏನಂದರೆ, ನದಿ ನೀರು ಪವಿತ್ರ ಆಗಿರ್ತಕ್ಕಂಥದ್ದು, ಅಲ್ಲಿ ಪೂಜೆ ದೃಷ್ಟಿಯಿಂದ ಅಕ್ಕಿ ಹಾಕೋದು, ಹೂ ಹಾಕೋದು, ಅದಕ್ಕೆ ದೀಪ ಹಚ್ಚಿ ಆ ದೀಪದ ಎಣ್ಣೆ ಬತ್ತಿ ಇವತ್ತು ಗಂಗಾ ಆರತಿ ಅಂತ ಮಾಡ್ತಾ ಇದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ. ಆ ಗಂಗಾ ಪೂಜೆ ಮಾಡೋದರಲ್ಲಿ ಏನು ಮಾಡ್ತಾ ಇದ್ದೀವಿ, ಅಲ್ಲಿ ಹಣ್ಣು ಹೂವು ಎಣ್ಣೆ ಬತ್ತಿ ಇವನ್ನೆಲ್ಲನೂ ನೀರಿಗೆ ಹಾಕಿಬಿಟ್ಟು ಆ ನೀರನ್ನು ಕಲುಷಿತ ಮಾಡ್ತಾ ಇದ್ದೀವಿ. ಆ ಥರ ಮಾಡೋದು ಬೇಡ. ವಿದೇಶದಲ್ಲಿ ಹೋಗಿ ನಾವು ಗಮನಿಸಬೇಕಾಗಿದೆ, ಎಷ್ಟು ಚೆನ್ನಾಗಿ ನೀರು ಇಟ್ಟಿರ್ತಾರೆ ಅಂದರೆ ಒಂದು ಬಾಟ್ಲಿ ಕಾಣಲ್ಲ, ಒಂದು ಪ್ಲಾಸ್ಟಿಕ್ ಕಾಣಲ್ಲ, ಒಂದು ಪೇಪರ್ ಕಾಣೋದಿಲ್ಲ. ಆ ರೀತಿ ನಾವು ಇವತ್ತು ನದಿಗಳ ಶುದ್ಧೀಕರಣ ಮಾಡಬೇಕಾಗಿದೆ, ಆ ಥರ ಮಾಡೋಣ ಅಂತ ಹೇಳ್ತಾ ಇನ್ನು ಹಲವಾರು ಏನು ವಿಜ್ಞಾನಿಗಳು ಇದ್ದಾರೆ, ವೈದ್ಯರಿದ್ದಾರೆ, ಅವುಗಳ ಬಗ್ಗೆ ಈಗ ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಸರ್ವರಿಗೂ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.